Hi, hello, namaste friends. Welcome to my YouTube channel Tech World with Pranika. Friends, ivattina videodalli nanu SSP scholarship nalli neevu yav tara application hakbeku mattu application hakidre scholarship barutha athva illa barutadre nimma aadhar string status yav tara irbeku mattu aadhar string status bere tara itta scholarship barutha illa sampurna video telisi kodta hogtini video skip madade konnaru nodu try madi hage nimge ishta adre ondu like madi share madi subscribe madi friends nodi rajya vidyarthi vidyatantranu 2020-21 salalli apply madi scholarship goskara wait maartta irthakkanta matric anta vidyarthi vidyarthigalige ee ondu hosa update na kottidare adu yenappa andre neevu scholarship na neevu yenadru padibekittappa andre nimma account ge ee tingala 25ne tarikh olagagi nimma aadhar seeding status success anta aagbeku idu ssp navare students galige call madi information kuda kottidare hage message kuda bandide adar bagge sampurna video na telisikodta idini friends ನೋಡಿ ಮೊದಲನೇದಾಗಿ ನೀವು ರಾಜ್ಯ ವಿದ್ಯಾರ್ಥಿ ಅಂತಂದ್ರೆ 2020-21 ಸಾಲಿನಲ್ಲಿ ವಿದ್ಯಾರ್ಥಿಗಳು ಲಾಗಿನ್ ಮಾಡಿದಾಗ ಹೊಸ ಒಂದು ಸ್ಟೇಟಸ್ಗಳು ಬರ್ತಾ ಇದೆ ಈ ಸ್ಟೇಟಸ್ನ ಯಾಕೆ ಬರ್ತಾ ಇದೆ ಅಂದರೆ ಈ ಮುಂಚೆ ವಿದ್ಯಾರ್ಥಿಗಳಿಗೆ ಏನಾಗ್ತಾ ಇತ್ತು ಅಂದರೆ ಪ್ರಾಬ್ಲಮ್ ಆಗ್ತಾ ಇತ್ತು ಸೊ ಆಧಾರ್ ಸ್ಟೀಡಿಂಗ್ ಸ್ಟೇಟಸ್ನ ಯಾವ ಥರ ವ್ಯೂ ಮಾಡಬೇಕು ಮತ್ತು ಎಲ್ಲೂ ಚೆಕ್ ಮಾಡಬೇಕು ಎನ್ ಪಿ ಎಸ್ ಸರ್ವರ್ನಲ್ಲಿ ಮಾತ್ರ ಚೆಕ್ ಮಾಡಬೇಕಾ ಅಕೌಂಟಿಗೆ ಆಧಾರ್ ನಂಬರ್ ಲಿಂಕ್ ಆಗಿದೆ ಅಥವಾ ಇಲ್ಲ ಅಂತೇಳಿ ಭಾಳಷ್ಟು ಜನ ವಿದ್ಯಾರ್ಥಿಗಳಂದ್ರೆ ತಲೆ ಕೆಡಿಸ್ಕೊತಾ ಇದ್ರು ಅದನ್ನೆಲ್ಲ ಅವಾಯ್ಡ್ ಮಾಡೋಕ್ಕೋಸ್ಕರ ಏನಂದರೆ SSPನವರೇ ಈಗ ಒಂದು ಹೊಸದಾಗಿ ಒಂದು ಸ್ಟೇಟಸ್ನ ಕೂಡ ಬಿಟ್ಟಿದ್ದಾರೆ ನೀವು ಸ್ಟೂಡೆಂಟ್ ಸ್ಕಾಲರ್ಶಿಪ್ ಸ್ಟೇಟಸ್ಗೆ ಲಾಗಿನ್ ಆಗಿ ಪಾಸ್ವರ್ಡ್ ಹಾಕಿ ಚೆಕ್ ಮಾಡಿದಾಗ ಇದು ನೋಡಿ ಇವತ್ತೇ ಬಂದಿರತಕ್ಕಂಥ ಸ್ಟೂಡೆಂಟ್ಸ್ಗಳಿಗೆ ಇದು ಸ್ಟೇಟಸ್ ಮಾಹಿತಿನ ಅವರು ಕಾಲ್ ಮಾಡಿ ಹೇಳಿದ್ದಾರೆ ಒಂದು ವಿದ್ಯಾರ್ಥಿ ಏನಂದರೆ SSPನವ್ರಿಗೆ ಕಾಲ್ ಮಾಡಿದಾಗ ಆ ವಿದ್ಯಾರ್ಥಿನ ಕ್ಲಿಯರ್ ಕಟ್ ಆಗಿದ್ದಾನೆ ಈ ಥರ ಮೆಸೇಜ್ ಬಂದಿತ್ತು ಮತ್ತು ಈ ಥರ ಮಾಹಿತಿ ಕೂಡ ಬಂದಿದೆ ಅದೇನಪ್ಪ ಅಂತಂದರೆ ನಾವು ಸ್ಟೂಡೆಂಟ್ಸ್ಗಳು ಏನಾದರೂ ಸ್ಕಾಲರ್ಶಿಪ್ ಪಡಿಬೇಕಿತ್ತಪ್ಪ ಅಂದರೆ ಈ ತಿಂಗಳ 25ನೇ ತಾರೀಕಿನ ಒಳಗಾಗಿ ನಮ್ಮ ಆಧಾರ್ ಸೆಟ್ಟಿಂಗ್ ಸ್ಟೇಟಸ್ನ ನಾವು ಸಕ್ಸಸ್ ಅಂತ ಮಾಡ್ಕೋಬೇಕು ಇಲ್ಲಾಂದರೆ ಬರೋದಿಲ್ಲ ಅಂತ ಕೊಟ್ಟಿದ್ದಾರೆ ನೋಡಿ ನೀವು ಫಸ್ಟ್ಗೆ ನೀವು ಲಾಗಿನ್ ಆಗಿ ಪಾಸ್ವರ್ಡ್ನ ಚೆಕ್ ಮಾಡ್ತೀನಿ ಹಾಕಿ ನೆಕ್ಸ್ಟ್ ಸ್ಟೇಟಸ್ನ ಚೆಕ್ ಮಾಡಿದಾಗ ನೀವು ಇಯರ್ನ ಸೆಲೆಕ್ಟ್ ಮಾಡ್ಕೋತೀರಿ ಅಕಾಡೆಮಿಕ್ ಇಯರ್ 2020-21 ಸೊ ಈ ಸ್ಟೇಟಸ್ನ ಚೆಕ್ ಮಾಡ್ಕೊಂಡಾಗ ಈ ಥರ ಹಾಕ್ತಾರೆ ಎಲ್ಲ ಬೋನಿಫೈಡ್ ಡೀಟೇಲ್ಸ್ಗಳು ಫೆಚ್ ಆಗಿದ್ದಾವೆ ಸೊ ಬೋನಿಫೈಡ್ ಡೀಟೇಲ್ಸ್ ಫೆಚ್ ಆದಾಗ ಇಲ್ಲಿ ನೋಡಿ ಈ ಥರ ಸ್ಟೇಟಸ್ಗಳು ಬರಬೇಕು 5 ಕಾಲಮ್ನ ಕೊಟ್ಟಿದ್ದಾರೆ ಈಗ 1ನೇ ಕಾಲಮ್ನಲ್ಲಿ ಹೆಸರಿರಬೇಕು 2ನೇ ಕಾಲಮ್ನಲ್ಲಿ ಹೆಸರಿರಬೇಕು ಮತ್ತು 3ನೇ ಕಾಲಮ್ನಲ್ಲಿ ಮಸ್ಟ್ ಅಂಡ್ ಶುಡ್ ಸಕ್ಸಸ್ ಅಂತ ಬರ್ತಾ ಇರಬೇಕು ಸಕ್ಸಸ್ ಅಂತ ಬರ್ದಿಲ್ಲ ಅಂದರೆ ಆಧಾರ್ ಸೆಟ್ಟಿಂಗ್ ಸ್ಟೇಟಸ್ಸು ಎಸ್ ಆಗಿರೋದಿಲ್ಲ ಅವಾಗೆ ಅಂದರೆ ನೇಮ್ ವ್ಯಾಲಿಡೇಷನ್ ಇಸ್ ಪ್ರೋಗ್ರೆಸ್ ಅವರ್ ಆಧಾರ್ ಸೆಟ್ಟಿಂಗ್ಸ್ ಈಸ್ ನಾಟ್ ಸೀಡಿಂಗ್ ಸ್ಟೇಟಸ್ ಇಸ್ ನಾಟ್ ಸಕ್ಸಸ್ ಅಂತ ಬರುತ್ತೆ ಅವಾಗ ನೋ ಅಂತ ಇರುತ್ತೆ ಅಲ್ಲಿ ನೋ ಅಂತ ಬಂದಿತ್ತಂದ್ರೆ ಅವ್ರಿಗೆ ಯಾವುದೇ ಕಾರಣಕ್ಕೂ ಸ್ಕಾಲರ್ಶಿಪ್ ಬರೋದಿಲ್ಲ ಅದನ್ನು ಎಸ್ ಮಾಡಿಸ್ಕೊಳ್ಳೇಬೇಕಾಗತ್ತೆ ನೀವು ಯಾಕಂದರೆ ಈಗ ಅವ್ರು ಏನು ಮಾಡ್ತಾರೆ ಅಂದರೆ ಸ್ಕಾಲರ್ಶಿಪ್ನ ಆಧಾರ್ ನಂಬರ್ ಬೇಸ್ನ ಅವರು ಅಕೌಂಟ್ಗೆ ಜಮಾ ಮಾಡ್ತಾ ಇದ್ದಾರೆ ಯಾಕಂದರೆ ನೀವು ಆಧಾರ್ ನಂಬರಿಗೆ ಹಾಕಿದಾಗ ಅಕೌಂಟ್ ನಂಬರು ಆಧಾರ್ ನಂಬರ್ ಎರಡು ಲಿಂಕ್ ಇರಲಿಲ್ಲ ಅಂದರೆ ಸ್ಕಾಲರ್ಶಿಪ್ ಜಮಾ ಆಗೋದಿಲ್ಲ ಅವಾಗ ಏನು ಬರ್ತಂದರೆ ಕಂಪ್ಲೀಟ್ ಆಗಿ ನಿಮ್ದು UTR ನಂಬರ್ ಮತ್ತು ಅಕೌಂಟ್ ನಂಬರು ಜನ್ರೇಟ್ ಆಗೋದಿಲ್ಲ ನೋಡಿ ಈ ಸ್ಟೂಡೆಂಟ್ಸ್ ಒಂದು ಸಕ್ಸಸ್ ಇದೆ ಸೊ ಹಾಗಾಗಿ ಏನಂದರೆ ಇವ್ರದ್ದು ಅಕೌಂಟ್ ನಂಬರು ಆಮೇಲೆ UTR ನಂಬರ್ ಎರಡು ಕೂಡ ಜನ್ರೇಟ್ ಆಗಿದೆ ಮತ್ತು ಅಮೌಂಟ್ ಕೂಡ ಅವರು ಸ್ಟೇಟಸ್ಗೆ ಮತ್ತು ಅವ್ರ ಅಕೌಂಟ್ಗೆ ಜಮಾ ಆಗಿದೆ ಮತ್ತು ಸ್ಟೇಟಸ್ ಕೂಡ ತೋರಿಸ್ತಾ ಇದೆ ಹಾಗಾಗಿ ಕ್ಲಿಯರಾಗಿ ಅವ್ರು ಕಾಲ್ ಮಾಡಿ ಕೂಡ ವಿದ್ಯಾರ್ಥಿಗಳಿಗೆ ನಾವು ಕೇಳಿದಾಗ ಈ ಮಾಹಿತಿ ಬಿಟ್ಕೊಟ್ಟಿದ್ದಾರೆ ಯಾರು ವಿದ್ಯಾರ್ಥಿಗಳು ಸಕ್ಸಸ್ ಅಂತ ಇದೆ ಅವ್ರದ್ದು ಮತ್ತು ಇನ್ನು ಕೆಲವೊಂದು ವಿದ್ಯಾರ್ಥಿಗಳು ಏನಾಗ್ತಾ ಇದೆ ಅಂದರೆ ನೇಮ್ ವ್ಯಾಲಿಡೇಷನ್ ಇಸ್ ಪ್ರೋಗ್ರೆಸ್ ನೇಮ್ ವ್ಯಾಲಿಡೇಷನ್ ಇಸ್ ಪ್ರೋಗ್ರೆಸ್ ಅಂತ ಬರುತ್ತೆ ಆಧಾರ್ ಸೆಟ್ಟಿಂಗ್ ಸ್ಟೇಟಸ್ನಲ್ಲೂ ಕೂಡ ನೇಮ್ ವ್ಯಾಲಿಡೇಷನ್ ಇಸ್ ಪ್ರೋಗ್ರೆಸ್ ಅಂತ ಬಂದಾಗ ಈ ಥರ ಬಂದಾಗ ಏನಂದರೆ ಅವ್ರದ್ದು ಯಾವುದೇ ಕಾರಣಕ್ಕೂ ಸ್ಕಾಲರ್ಶಿಪ್ ಬರೋದಿಲ್ಲ ಇವ್ರಿಗೆ ಏನಂದರೆ ಡೆಡ್ಲೈನ್ ಕೂಡ ಕೊಟ್ಟಿದ್ದಾರೆ ಈ ತಿಂಗಳು 25ನೇ ತಾರೀಕಿನ ಒಳಗಾಗಿ ಇವರು ತಮ್ಮ ಆಧಾರು ಮತ್ತು ಬ್ಯಾಂಕ್ ಅಕೌಂಟ್ ಎರಡೂ ಕೂಡ ಸಕ್ಸಸ್ ಮಾಡಿಸ್ಕೊಂಡ್ರೆ ಮಾತ್ರ ಅಮೌಂಟ್ ಜಮಾ ಆಗುತ್ತೆ ಅಂತ ಒಂದು ಕ್ಲಿಯರ್ ಕಟ್ಟಾಗಿ ಮಾಹಿತಿನ ಕೂಡ ಅವರು ಫೋನ್ ಮಾಡಿ ಸ್ಟೂಡೆಂಟ್ಸ್ನು ಮಾಹಿತಿ ಕೊಟ್ಟಿದ್ದಾರೆ SSPನವರು ಕಾಲ್ ಮಾಡಿ ಸೊ ಹಾಗಾಗಿ ಏನಪ್ಪ ಅಂದರೆ ನೀವು ವಿದ್ಯಾರ್ಥಿಗಳು ಯಾರ್ದು ಸೀಡಿಂಗ್ ಸ್ಟೇಟಸ್ ಸಕ್ಸಸ್ ಆಗಿಲ್ಲ ಅವ್ರು ಕೂಡಲೇ ಏನಂದರೆ ಸಕ್ಸಸ್ ಮಾಡ್ಕೋಬೇಕಾಗುತ್ತೆ ಅದ್ರ ಜೊತೆಗೆ ಯಾರು ವಿದ್ಯಾರ್ಥಿಗಳದ್ದು ಇನ್ನೂವರೆಗೂ ಕೂಡ 2021-22 ಸಾಲಿನಲ್ಲಿ ಅಪ್ಲೈ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ ಅವ್ರು ಕೂಡಲೇ ಏನಂದರೆ ಅಪ್ಲಿಕೇಶನ್ ಆಗಲಿಕ್ಕೆ ಈ ತಿಂಗಳು 30ನೇ ತಾರೀಕಿನವರೆಗೂ ಕೂಡ ಡೆಡ್ಲೈನ್ ಕೊಟ್ಟಿದ್ದಾರೆ ಆ ವಿದ್ಯಾರ್ಥಿಗಳು ಡೆಡ್ಲೈನ್ ಕೊಟ್ಟಾಗ ನೀವು ಏನಪ್ಪ ಅಂದರೆ ನಿಮ್ದು ಯಾವುದೇ ಒಂದು ಥರ ತೊಂದರೆ ಇಲ್ಲಪ್ಪ ಅಂದರೆ ಈ ಕೂಡಲೇ ಏನು ಮಾಡಬೇಕಂದ್ರೆ ನೀವು ನಿಮ್ಮ ಅಕೌಂಟಿನ ಮುಖಾಂತರ ರಿನೇವಲ್ ಮಾಡ್ಕೊಳ್ಳಿಕ್ಕೆ ಇದೊಂದು ಹೊಸ ಅವಕಾಶ ಕೂಡ ಕೊಟ್ಟಿದ್ದಾರೆ ಹಾಗಾಗಿ ಯಾರು ವಿದ್ಯಾರ್ಥಿಗಳು ಸ್ಕಾಲರ್ಶಿಪ್ ಇನ್ನೂ ಕೂಡ ಜಮಾ ಆಗಿಲ್ಲ ಅವರು ಕೂಡ ಏನಂದ್ರೆ ರಿನೇವಲ್ ಮಾಡ್ಕೋಬೇಕು ಮತ್ತು ಅವರಿಗೆ ಎಡಿಟ್ ಮಾಡ್ಕೊಳ್ಳಿಕ್ಕೆ ಅವಕಾಶವೂ ಕೂಡ ಕೊಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್ ಇಲ್ಲಿ ಇವತ್ತು ತಾನೇ ಬಂದಿರತಕ್ಕಂಥ 22/11/2021 ತಾರೀಕು ಸೊ ಅವ್ರು ಹೊಸದಾಗಿ ಅಪ್ಲಿಕೇಶನ್ ಹಾಕೊಳ್ಳಿಕ್ಕೆ ಕೂಡ ಪ್ರೊವೈಡ್ ಮಾಡಿದ್ದಾರೆ ಮತ್ತು ಅದ್ರ ಜೊತೆಗೆ ಅವ್ರು ರಿನೇವಲ್ ಕೂಡ ಮಾಡ್ಕೊಳ್ಳಿಕ್ಕೂ ಕೂಡ ಮಾಡಿದ್ದಾರೆ ಮತ್ತು ಒಂದು ಏನಾದರೂ ನಿಮ್ಮ ಪ್ರಾಬ್ಲಮ್ ಆಗಿತ್ತಂದರೆ ಫೈನಲ್ ಸಬ್ಮಿಟ್ ಮತ್ತು ಎಡಿಟ್ ಪರ್ಪಸ್ ಎರಡೂ ಕೂಡ ಆಪ್ಷನ್ ಮಾಡಿಕೊಟ್ಟಿದ್ದಾರೆ ಹಾಗಾಗಿ ಯಾರ್ಯಾರು ವಿದ್ಯಾರ್ಥಿಗಳದ್ದು ಸ್ಕಾಲರ್ಶಿಪ್ ಇನ್ನೋರು ಕೂಡ ಜಮಾ ಆಗಿಲ್ಲ ಅವ್ರು ಏನಂದರೆ ಎಡಿಟ್ ಮಾಡ್ಕೋಬೇಕಾಗುತ್ತೆ ಮತ್ತು ಪೇರೆಂಟ್ ಡೀಟೇಲ್ಸ್ನ ಕೂಡ ನೀವು ಆ್ಯಡ್ ಮಾಡಬೇಕಾಗುತ್ತೆ ಆ್ಯಡ್ ಪೇರೆಂಟ್ ಡೀಟೇಲ್ಸ್ ಬಂದಾಗ ಸೊ ಇದನ್ನ ಯಾಕೆ ಕೇಳ್ತಾ ಇದ್ದಾರೆ ಅಂದರೆ ಇಂದು ರೈತ ವಿದ್ಯಾರ್ಥಿ ಸ್ಕಾಲರ್ಶಿಪ್ ಏನು ಹಾಕ್ತಾ ಇದ್ದಾರೆ ಅವ್ರು ಏನು ಮಾಡಿದ್ದಾರೆ ಅಂದರೆ ನಿಮ್ಮ ತಂದೆ ತಾಯಿ ಬ್ಯಾಂಕ್ ಆಧಾರ್ ನಂಬರ್ ಮತ್ತು ನಿಮ್ಮ ಜಮೀನು ತಾರೆ ಎರಡು ಲಿಂಕ್ ಆಗಿರೋದ್ರಿಂದ ನಿಮ್ಮ ತಂದೆ ತಾಯಿ ಆಧಾರ್ ನಂಬರ್ ಕೊಟ್ಟರೆ ಅಂದರೆ ಬಾಯ್ ಆಟೋಮೆಟಿಕ್ಲಿ ಫೆಚ್ ಮಾಡಿಕೊಂಡು ಈ ಪರ್ಟಿಕ್ಯುಲರ್ ಸ್ಟೂಡೆಂಟ್ ತಂದೆ ತಾಯಿ ಜಮೀನು ಹೊಂದಿದಾರೋ ಇಲ್ಲೋ ಅಂತ ಐಡೆಂಟಿಫೈ ಮಾಡಿಕೊಂಡು ಅವ್ರು ಏನು ಮಾಡ್ತಾರೆ ಅಂದರೆ ನಿಮಗೆ ರೈತ ವಿದ್ಯಾರ್ಥಿ ಸ್ಕಾಲರ್ಶಿಪ್ ಅಂದರೆ ರೈತ ವಿದ್ಯಾರ್ಥಿ ಇಲ್ಲಾಂದರೆ SSP ಅಂದರೆ SSP ಅಥವಾ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದ ಬರ್ತಿದ್ರೆ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದ ಅವ್ರು ಸ್ಕಾಲರ್ಶಿಪ್ನ ಫಾರ್ವರ್ಡ್ ಮಾಡ್ತಾರೆ ಹಾಗಾಗಿ ಯಾರು ವಿದ್ಯಾರ್ಥಿಗಳು ಪೇರೆಂಟ್ ಡೇಟ್ಸ್ನ ಆ್ಯಡ್ ಮಾಡಿಲ್ಲ ಈ ಕೂಡಲೇ ಆ್ಯಡ್ ಮಾಡ್ಕೊಳ್ಳಿ ನಿಮ್ಮ ತಂದೆ ತಾಯಿ ಇಬ್ಬರು ಮಾಹಿತಿನ ಆ್ಯಡ್ ಮಾಡಿದರೆ ತುಂಬ ಒಳ್ಳೆಯದಂತ ಕ್ಲಿಯರ್ ಕಟ್ಟಾಗಿ ಮಾಹಿತಿ ಕೊಡ್ತಾ ಇದ್ದೀವಿ ಫ್ರೆಂಡ್ಸ್ ಹಾಗಾಗಿ ಇದು ಲೇಟೆಸ್ಟ್ ಆಗಿರೋದ್ರಿಂದ ಅಪ್ಡೇಟ್ನ ತಿಳಿಸ್ಕೊಡ್ತಾ ಇದ್ದೀವಿ ಫ್ರೆಂಡ್ಸ್ ಹಾಗಾಗಿ ಯಾರು ವಿದ್ಯಾರ್ಥಿಗಳು ಕೂಡ ಯಾರು ರಿನೇವಲ್ ಮಾಡ್ಕೊಂಡಿಲ್ಲ ರಿನೇವಲ್ ಮಾಡ್ಕೊಳ್ಳಿ ಮತ್ತು ಯಾರು ವಿದ್ಯಾರ್ಥಿಗಳು ಹೊಸದಾಗಿ ಅಪ್ಲಿಕೇಶನ್ ಹಾಕಿಲ್ಲ ಈ ಕೂಡಲೇ ಅಪ್ಲಿಕೇಶನ್ ಹಾಕ್ಕೊಂಡು ಮತ್ತು ಅದ್ರ ಜೊತೆಗೆ ನಿಮ್ಮ ಆಧಾರ್ ಸೆಟ್ಟಿಂಗ್ ಸ್ಟೇಟಸ್ ಕೂಡ ಸಕ್ಸಸ್ ಮಾಡ್ಕೊಳ್ಳಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ಇದು ಲೇಟೆಸ್ಟ್ ಆಗಿರೋ ಅಪ್ಡೇಟು
ಈ ವಿಡಿಯೋ ತಿಳಿಸಿದ ಮಾಹಿತಿ ನಿಮಗೆ ಇಷ್ಟ ಆಯ್ತಪ್ಪ ಅಂದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.